ಓಕೆ, ರೆಡಿಯಾಗಿದ್ದೀನಿ, ಬೇರೆ ಡ್ರೆಸ್ ತಗೊಂಡಿದ್ದೀನಿ. ಇದು ನಾನು ತೋರಿಸಿದ್ದೆ ನನಗೆ ಮೋರ್ನಲ್ಲಿ ತೊಗೊಂಡಿರೋದು ಅಂತ. ತುಂಬ ಚೆನ್ನಾಗಿದೆ ಕಾಟನ್ನು, ಸಾಫ್ಟಾಗಿದೆ, ಮನೇಲಿ ಹಾಕ್ಲಿಕ್ಕದು ತುಂಬಾ ಚೆನ್ನಾಗಿದೆ. ಜಸ್ಟ್ ಇಲ್ಲೇ ಗ್ರಾಸರಿ ತರಬೇಕು, ಸೊ ಹಾಗಾಗಿ ಹೊರಟಿದ್ದೀನಿ. ತುಂಬ ಮನೆಯಲ್ಲಿ ಕೆಲವು ಐಟಮ್ಸ್ ಎಲ್ಲ ಆಗೋಗ್ಬಿಡಿತ್ತು. ದಿನ ಬೆಳಗ್ಗೆ ಇದ್ದರೆ ಅದನ್ನ ಮಾಡಲಾ ಇದನ್ನ ಮಾಡಲಾ ಅದಿಲ್ಲ ಇದಿಲ್ಲ ಅಂತ ತುಂಬ ಇದಾಗ್ತಿತ್ತು. ಸೊ ಹಾಗಾಗಿ ಇವತ್ತು ಗ್ರೋಸರಿ ತೊಗೊಂಡು ಬರಬೇಕು ಅಂತ ಹೇಳಿ ಹೊರಟಿದ್ದೀನಿ. ಸೊ ಈಗ ಮಾಸ್ಕ್ ಎಲ್ಲ ಹಾಕ್ಕೊಂಡು ಜಾಕೆಟ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ, ಹೋಗೋಣ ಅಂತ. ಹೋಗೋದಕ್ಕೆ ಬೋರ್ ಆಗ್ತದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಬಟ್ ಡೆಫಿನೆಟ್ಲಿ ಗೊತ್ತು ಹೋದ್ಮೇಲೆ ಎಂಜಾಯ್ ಮಾಡ್ತೀನಿ ಅಂತ. ಸೊ ಗಾಡಿ ಮೇಲೆ ಹೋಗೋದ್ರಿಂದ ಧೂಳಾಗತ್ತೆ ಅಂತ. ಜಸ್ಟ್ ಜಾಕೆಟು, ತುಂಬ ಹಳೆ ಜಾಕೆಟು, ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ, ಇದನ್ನು ಚೇಂಜ್ ಮಾಡಬೇಕು. ಸೊ ನಿಮಗೇನಾದರೂ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು, ದಯವಿಟ್ಟು ಲಿಂಕಲ್ಲಿ ಹೇಳಿ, ಸಾರಿ ಕಮೆಂಟಲ್ಲಿ ತಿಳಿಸಿ. ನಾನು ಹುಡುಕ್ತಾ ಇದ್ದೀನಿ ಬಟ್ ನನಗೆಲ್ಲೂ ಸೆಟ್ ಆಗ್ತಾ ಇಲ್ಲ. ಈ ಥರ ಪಾಕೆಟ್ ಇರಬೇಕು, ಸೊ ದಟ್ ನನಗೆ ಮನೆಗೆ ಗಡಿಗೆ ಈ ಥರ ಚಿಕ್ಕದೇ ಆದರೂ ಒಂದು ಪರ್ಸ್ ಇಟ್ಕೊಳ್ಳೋದಕ್ಕೆ ಬೇಕು. ಸೊ ನಿಮ್ಗೇನಾದ್ರೂ ಐಡಿಯಾ ಇದ್ದರೆ ಯಾವ ಆ್ಯಪ್ನಲ್ಲಿ ಅಂದರೆ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಗೊತ್ತಿದೆ ದಯವಿಟ್ಟು ಹೇಳಿ. ಆ್ಯಸ್ ಯೂಶ್ವಲ್ ಮನೆಗೆ ಬೇಕಾಗಿರೋಂಥ ಗ್ರೋಸರಿ ಐಟಮ್ಸ್ನೆಲ್ಲ ತಗೊಂಡೆ, ಒಂದಿಷ್ಟೆಲ್ಲ ಯೂಸ್ ಮಾಡಿಕೊಂಡೆ. ಎಸ್ಪೆಷಲಿ ಸ್ನ್ಯಾಕ್ಸ್ ಐಟಮ್ಸು ಅವಾಗಲೇ ಬಂದ ತಕ್ಷಣ ಹಶ್ವಾಗ್ತಿತ್ತು, ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಓಪನ್ ಮಾಡಿದ್ದಾಯಿತು. ಸೊ ಅದನ್ನೆಲ್ಲ ನಾನು ತೋರಿಸ್ತಾ ಇಲ್ಲ. ಇದು ಚೋಕೋಸ್ ಅಂದ್ಕೊಂಡು ನಾನು ತೊಗೊಂಡ್ಬಿಟ್ಟೆ, ನೋಡಿದೆ ಇದು ಚೋಕೋಸ್ ಅಲ್ಲ, ಇದು ಯಾವುದು ಬೇರೆ ಕಂಪ್ನಿ. ಮನೆಗೆ ಬಂದ್ಮೇಲೆ ಗೊತ್ತಾಯಿತು, ನನ್ನ ಮಗ ಹೇಳಿಲ್ಲ, ಇದು ನೀವು ಆಲ್ರೆಡಿ ನೋಡಿ ಬೇಜಾರಾಗ್ಬಿಟ್ಟಿದ್ರ, ಇದು ರಿಪೀಟೆಡ್ ಐಟಮ್ಸು, ನಾನು ಯಾವುದೂ ಇಟ್ಕೊಳ್ಳಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ಇವಾಗ ತೊಗೊಂಡೆ. ಸೊ ಇದು ನನ್ನದು ನ್ಯೂ ಐಟಮ್ಸ್ ಅಂತ ಹೇಳ್ಬೋದು. ಒಂದಿಷ್ಟು ಮನೆಯಲ್ಲಿ ಅರೇಂಜ್ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇದನ್ನೆಲ್ಲ ತೊಗೊಂಡೆ. ಇದು ತುಂಬಾ ಯೂಸ್ಫುಲ್ ಆಗಿರೋಂಥ ಐಟಮು, ಎಲ್ರೂ ಎಲ್ರಿಗೂ ಬೇಕಾಗತ್ತೆ ಅಂತ ಹೇಳ್ಬೋದು. ಸಿಂಕ್ಗೆ ಅವಾಗವಾಗ ಹಾಕ್ತಾ ಇದ್ರೆ ಇದು ತುಂಬಾ ಯೂಸ್ಫುಲ್ಲು. ಸಿಂಕಲ್ಲಿ ಏನೇ ಕಟ್ಕೊಂಡಿದ್ರು ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಇದು ಮಲ್ಟಿಪರ್ಪಸ್ ಹ್ಯಾಂಗರ್ ಅಂತ, ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ಇದು ಗ್ಲಾಸ್ ಜಾರ್ಸು ತುಂಬ ಇಷ್ಟ ಆಗಿರೋದ್ರ, ಇಲ್ಲಾಂದರೆ ತುಂಬ ಇಷ್ಟ ಆಗ್ತದೆ ಗ್ಲಾಸ್ ಜಾರ್ ನೋಡಿದ್ರೆ. ಸೊ ಇದು ಪಿಕ್ಕಲ್ಗೆ, ಚಟ್ನಿ ಪುಡಿಗೆ ಆ ಥರಕ್ಕೆ ಅಂತ ತೊಗೊಂಡಿದ್ದೀನಿ. ಇದು ಗೊತ್ತಿದೆ ನಿಮಗೆ, ಮೋಸ್ಟರು ಯಾವ್ದಾದ್ರೂ ಬಿಸಿಯಾಗಿರೋಂಥ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ. ಇದೊಂದು ಟೀ ಸ್ಟ್ರೈನರ್ ತೊಗೊಂಡೆ, ತುಂಬಾ ಚೆನ್ನಾಗಿತ್ತು. ಪ್ಲಾಸ್ಟಿಕ್ ಬೇಡ ಅಂತ ತುಂಬ ಅವಾಯ್ಡ್ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ಅದೊಂಥರ ನೋಡಿದ ತಕ್ಷಣ ಟೆಂಪ್ಟ್ ಆಗ್ಬಿಡ್ತಾ ಇದೆ ನಮಗೆ, ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೀನಲ್ಲಿ ಅದರ ಚಿಕ್ಕ ಗ್ಲಾಸ್ ಏನಾದರೂ ಚಿಕ್ಕದಾಗಿದ್ದರೆ ಅದಕ್ಕೆ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಇಲ್ಲ ನೀವು ಆಯಿಲ್ಗೂ ಯೂಸ್ ಮಾಡ್ಬೋದು, ಆಯಿಲ್ ಏನಾದರೂ ಬಾಟಲ್ಗೆಲ್ಲ ಹಾಕೊಳ್ಳೋದಕ್ಕೆ, ನೋಡೋಣ ಯಾವ ರೀತಿ ಯೂಸ್ ಮಾಡೋದು ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಚಿಕ್ಕ ವಿಡಿಯೋ ಅದೇ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಹೊಸ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ಬಿಟ್ಟು ಡಾಟಾ.